ಇದರ ಮೊದಲನೆಯ ಮಂತ್ರ ಸಾಮಾನ್ಯವಾಗಿ ಭೀಮಸೇನನ ನೆನಪಿಗೋಸ್ಕರವೇ ಹೇಳುವಂತಹ ರೂಢಿ ಇದೆ ಪೂಜೆಯ ಕಾರಣ. ಋಷಭಮ್ಮ ಸಮಾನಾಂ ಸಪತ್ನಾಂ ವಿಶಾಸಹಿಂ ಹಂತಾರಂ ಶತ್ರುನಾಂ ಪ್ರತಿ ವಿರಾಜಂ ಗೋಪತಿಂ ಗವಾಂ. ಈ ಮಂತ್ರವನ್ನ ಸಾಮಾನ್ಯವಾಗಿ ಒಂದು ರೂಢಿ ಏನಂದ್ರೆ ಶಾಲಗ್ರಾಮವನ್ನ ಅಭಿಷೇಕಕ್ಕೆ ತೆಗೆಯುವ ಮುಂಚೆ ಶಾಲಗ್ರಾಮವನ್ನು ಮೊದಲು ನೀರಿನಿಂದ ತೊಳೆದು ಅಭಿಷೇಕದ ಪಾತ್ರೆಯಲ್ಲಿ ಇಡ್ತೇವೆ. ಆಗ ಈ ಮಂತ್ರವನ್ನು ಹೇಳ್ತಾರೆ. ಅದರ ಜೊತೆಗೆ ಒಂದು ವಿಷಯ ಏನು ಅಂದ್ರೆ ಶಾಲಗ್ರಾಮ ಶಿಲಾಯಂತು ವಸಂತಂ ಕಲಿಮೋಜಸ ಭೀಮಸೇನ ಮಹಾಭಾವ ವದಯಾಮುಖೇ ಪ್ರಭು. ಶಾಲಗ್ರಾಮದ ಒಳಗೆ ಭಗವಂತ ಇದ್ದಾನೆ. ಅದಕ್ಕೆ ಹೊರಗಿನಿಂದ ನಾವು ತೊಳೆಯದೇ ಇದ್ರೆ ದುಷ್ಟಶಕ್ತಿಗಳು ಸುತ್ತುವರೆದಿದ್ದಾರೆ. ಅದನ್ನು ಒಳಗಿರ್ತಕ್ಕ ಭಗವಂತನಿಗೆ ಸಲ್ಲದೆ ನಾವು ಮಾಡಿದ ಅಭಿಷೇಕವನ್ನು ದುಷ್ಟಶಕ್ತಿಗಳು ತಗೊಳ್ತವೆ. ಅದಕ್ಕೋಸ್ಕರ ಶಾಲಗ್ರಾಮದ ಹೊರವಲಯದಲ್ಲಿ ಇರತಕ್ಕಂತಹ ದುಷ್ಟಶಕ್ತಿಯನ್ನ ಭೀಮಸೇನ ಸಂಹಾರ ಮಾಡುವುದು. ಆ ಸ್ತೋತ್ರ ಹೇಳುವುದಕ್ಕೆ ಪೂರ್ವ ಹಾಗಾಗಿ ಜೀವನ ಪ್ರಾರ್ಥನಾ ರೂಪವಾಗಿ ಜೀವದೃಷ್ಟ ಮಂತ್ರವನ್ನೇ ಹೇಳಿ ಋಷಭಮ್ಮ ಸಮಾನ. ಇದು ಇದನ್ನ ನೋಡಿದರೆ ಮತ್ತೆ ಭೀಮಸೇನನಿಗೆ ಹೊಂದಿಕೆ ಆಗತಕ್ಕಂತಹ ಮಾತುಗಳೇ ಬರ್ತಾ ಇದೆ. ಸಮಾನಾಂ ಮಾ ಋಷಭಂ ಪ್ರತಿ ಸಪತ್ನಾನಾಂ ಮಾ ವಿಶಾಸಹಿಂ ಪ್ರತಿ ಹಂತಾರಂ ಶತ್ರುಣಾಂ ಹಂತಾರಂ ಮಾ ಪ್ರತಿ ವಿರಾಜಂ ಪ್ರತಿ ಗವಾಂ ಗೋಪತಿಂ ಪ್ರತಿ ಋಷಭಮ್ಮ ಸಮಾನಾನಾಂ ಪ್ರತಿ. ನನ್ನನ್ನ ಋಷಭನನ್ನಾಗಿ ಮಾಡು ಅಂದ್ರೆ ಶ್ರೇಷ್ಠನನ್ನಾಗಿ ಮಾಡು. ಯಾರಲ್ಲಿ ಶ್ರೇಷ್ಠ? ಶ್ರೇಷ್ಠ ಅನ್ನೋದಕ್ಕೆ ಒಂದು ಇರ್ಬೇಕಲ್ಲ ಎಲ್ಲೋ. ಇಂಥದ್ರಲ್ಲಿ ನಾನು ಶ್ರೇಷ್ಠ, ಅವನು ದುಡ್ಡಿನಲ್ಲಿ ಶ್ರೇಷ್ಠ, ಅವನು ವಿದ್ಯೆಯಲ್ಲಿ ಶ್ರೇಷ್ಠ, ಅವನು ಬಲದಲ್ಲಿ ಶ್ರೇಷ್ಠ, ಯಾವ್ದೊಂದು ಇರ್ಬೇಕು. ಯಾವುದಕ್ಕೆ ಯಾವ ರೀತಿಯ ಶ್ರೇಷ್ಠ? ಸಮಾನಾನಾಂ ಮಾ ಋಷಭಂ ಪ್ರತಿ ಸಮಾನರಲ್ಲಿ, ಸಮಾನ ಸ್ಕಂಧರಲ್ಲಿ ನಾನು ಶ್ರೇಷ್ಠ. ಸಮಾನ ಅಂದ್ರೆ ಯಾವುದರಲ್ಲಿ ಸಮಾನ? ಈಗ ಭೀಮಸೇನ ನಾಲ್ಕು ಬಗೆಯಿಂದ ಸಮಾನತ್ವವನ್ನ ಅನುಸಂಧಾನ ಮಾಡಿಸಾಗ್ತದೆ. ಸಮಾನರು ಅಂದ್ರೆ ಈ ಕಾಲದಲ್ಲಿ ಭೂಮಿಯಲ್ಲಿ ಇರತಕ್ಕಂತಹ ಜೀವಜಾತದಲ್ಲೇ ಸಮಾನರು ಅಂದ್ರೆ ಒಂದೇ ಕಾಲದಲ್ಲಿ ಭೂಮಿಯಲ್ಲಿ ಇರುವಿಕೆ, ಅದೇ ಸಮಾನ. ಭೂಸ್ಥಿತತ್ವ ಭೂಮಿಯಲ್ಲಿ ಇರತಕ್ಕಂತಹ ಜನರನ್ನೇ ನನ್ನನ್ನು ಬಲಿಷ್ಠ ಮಹಾಬಲಿಷ್ಠನನ್ನು ಶ್ರೇಷ್ಠನನ್ನು ಮಾಡು. ಎರಡನೇ ಸಮಾನತೆ ಅಂತಂದ್ರೆ ಭೂಮಿಯಲ್ಲಿ ಇರತಕ್ಕವರಲ್ಲಿ ಅಷ್ಟೇ ಅಲ್ಲ, ಸಮಾನರು ಅಂದ್ರೆ ಇನ್ನು ಸ್ವಲ್ಪ ಸಂಕೋಚ ಮಾಡಿದ್ರೆ ಕ್ಷತ್ರಿಯರಲ್ಲಿ, ಅಲ್ಲಿ ಯುದ್ಧರಂಗ ಇನ್ನು ಕ್ಷತ್ರಿಯರಲ್ಲಿ ನನ್ನನ್ನ ಸಮಾನರು ಅಂದ್ರೆ ಕ್ಷತ್ರಿಯತ್ವೇನ ಎಲ್ಲರೂ ಸಮಾನರು. ಭೀಮಸೇನನಿಗೆ ಕ್ಷತ್ರಿಯ ವಂಶದಲ್ಲಿ ಅಲ್ಲಿ ಇದ್ದವರೆಲ್ಲ ಕ್ಷತ್ರಿಯರಲ್ಲಿ ನಮ್ಮನ್ನ ಶ್ರೇಷ್ಠನನ್ನಾಗಿ ಮಾಡ. ಕ್ಷತ್ರಿಯ ಋಷಭ. ಆಮೇಲೆ ಕ್ಷತ್ರಿಯರಲ್ಲಿಯೂ ಇನ್ನೂ ಸಂಕೋಚ ಮಾಡಿದ್ರೆ ಭರತ ವಂಶದ ಕ್ಷತ್ರಿಯ, ಆ ಭರತ ಭಾರತ ಭರತ ವಂಶದ ಕುರುವಂಶದಲ್ಲಿ ಬಂದವರು, ಅವರಲ್ಲಿ ಋಷಭಮ್ಮ ಸಮಾನ ಅಂತೃತಿ. ಅಥವಾ ಅಲ್ಲಿ ಅಕ್ಷೋಹಿಣಿ, 18 ಅಕ್ಷೋಹಿಣಿ ಸೇರಿ ಅಲ್ಲಿ ಯುದ್ಧಕ್ಕೆ ಸೇರಿದ್ದೇ ಸಮಾನತೆ. ಅಲ್ಲಿ ಯುದ್ಧಕ್ಕೆ ಸೇರಿದ ಎಲ್ಲರಲ್ಲಿಯೂ ನನ್ನನ್ನು ಅದೇ ಆಯ್ತಲ್ಲ, ಭೀಮಸೇನ ಸಮೋನಾಸ್ತಿ ಸೇನೆಯೋ ರಭಯೋರಪಿ. ಈ ಇಲ್ಲಿ ಸೇರಿದ ಸಮಾನರು ಅಂದ್ರೆ ಒಂದೇ ಉದ್ದೇಶಕ್ಕಾಗಿ ಇಲ್ಲಿ ನೆರೆದ ಎಲ್ಲರಲ್ಲಿಯೂ ನನ್ನನ್ನು ಶ್ರೇಷ್ಠನನ್ನಾಗಿ ಮಾಡು ಅಂತ ಭೀಮಸೇನ ಯಾಕೆ ಪ್ರಾರ್ಥನೆ ಮಾಡುದು? ಶ್ರೇಷ್ಠನಾಗಿ ಇದ್ದಾರ. ಮತ್ತೆ ಭೀಮಸೇನ ಯಾವುದನ್ನೇ ದೇವರತ್ರ ಪ್ರಾರ್ಥನೆ ಮಾಡುವುದಿಲ್ಲ, ನನ್ನ ದೊಡ್ಡವರನ್ನಾಗಿ ಮಾಡು, ನನ್ನನ್ನು ಗೆಲ್ಲುವ ಹಾಗೆ ಮಾಡು, ಜಯಿಸುವ ಹಾಗೆ ಮಾಡು ಅಂತ ಭೀಮಸೇನ ಪ್ರಾರ್ಥಿಸುವ ಅಗತ್ಯ ಏನು ಬಂತು? ಇದು ವಿಷಯ ಏನಂದ್ರೆ ಯಾವತ್ತಾದರೂ ಅಷ್ಟೇ ವೇದದಲ್ಲಿ ಮಾಡುವಂತ ಪ್ರಾರ್ಥನೆ ಮಾಡುವಂತಹದ್ದು ಬಂದಲ್ಲಿ ಅದು ಸಿದ್ಧವಾದ ಸಂಗತಿ ಅಲ್ಲ. ಯಾವುದನ್ನ ಭಗವಂತ ಮಾಡುವುದಿಲ್ಲವೋ ಅದನ್ನ ಮಾಡುವಂತ ಪ್ರಾರ್ಥನೆ ಮಾಡಿದ್ರು ಮಾಡುವುದಿಲ್ಲ. ಯಾವುದು ಭಗವತ್ ಸಂಕಲ್ಪದಿಂದ ನಿಶ್ಚಿತವೋ ಅದನ್ನ ಮಾಡುವಂತ ಹೇಳಿದ್ರು ಮಾಡಲ್ಲ, ಯಾಕಂದ್ರೆ ಪೂರ್ವ ಸಿದ್ಧ ಅಲ್ವ, ಪ್ರೀ ಡಿಸ್ಟೈನ್. ಅದರಿಂದ ಭಗವಂತನ ಪ್ರಾರ್ಥನೆಯ ಅರ್ಥ ನನ್ನನ್ನ ಇಲ್ಲಿ ಸೇರಿರತಕ್ಕಂತಹ ಯುದ್ಧರಂಗದಲ್ಲಿ ಸೇರಿರತಕ್ಕ ಸಮಸ್ತ ಯೋಧರುಗಳಲ್ಲಿ ಶ್ರೇಷ್ಠನನ್ನಾಗಿ ಮಾಡಿದ್ದೀಯಾ, ನಿನಗೆ ಕೃತಜ್ಞತೆ. ಮಾಡು ಅಂದ್ರೆ ದೇವರ ಹತ್ರ ರಿಕ್ವೆಸ್ಟ್ ಅಲ್ಲ, ಅದು ಒಂದು ಭಾಷೆಯ ಕ್ರಮ. ಈಗ ದೇವರ ಹತ್ರ ಬೆಳಗಾಯಿತು, ಎದ್ದೇಳು ವೆಂಕಟರಮಣ, ಎದ್ದೇಳು ತಿರುಪತಿ ಶ್ರೀನಿವಾಸ, ಕಣ್ಣು ತೆರೆ. ಎಲ್ಲಿ ಕಣ್ಣು ತೆರೆಯೋದು ಅವನು? ಕಣ್ಣು ಮುಚ್ಚುದು ಯಾವಾಗ? ಕಣ್ಣು ತೆರೆಯುದು ಯಾವಾಗ? ಏಳಲಿಕ್ಕೆ ನಿದ್ರೆ ಮಾಡುದು ಯಾವಾಗ? ಅವನು ದೇವರು ನಿದ್ರೆ ಮಾಡಿದ್ದಾನೇನು? ಆದ್ರೆ ಅದರ ಅರ್ಥ ಏನು? ಎದ್ದೇಳು ಕಣ್ಣು ತೆರೆ ಅಂದ್ರೆ ನೀನು ನನ್ನ ಮೇಲೆ ಅನುಗ್ರಹ ಮಾಡೇನಿಲ್ಲ. ಇವೆಲ್ಲ ಒಂದು ವಿಶಿಷ್ಟವಾದ ಅರ್ಥಗಳಲ್ಲಿ ಬಳಸ್ತಾರೆ. ನಮ್ಮದೇ ವ್ಯವಹಾರದ ಭಾಷೆಯನ್ನು ಭಗವಂತನೇ ಬಳಸ್ತಾರೆ. ಭಗವಂತ ಏಳು ಅಂದ್ರೆ ಭಗವಂತ ನನ್ನ ಮೇಲೆ ಕೃಪೆ ಮಾಡುವಂತ ಅಷ್ಟೇ. ಏಳುವುದಿಲ್ಲ, ಹಾಸಿಗೆಯಲ್ಲಿ ಮಲಗಿದ್ದಾರೆ. ಯಾವ ಹಾಸಿಗೆಯಲ್ಲಿ? ಶೇಷ ಅನ್ನುವ ಹಾಸಿಗೆಯಲ್ಲಿ ಮಲಗಿ. ಅದು ಎಲ್ಲವೂ ಸಾಂಕೇತಿಕವಾಗಿಬಿಟ್ಟು ನಿಜವಾಗಿ ನಿದ್ರೆ ಎಂದು ಹೇಳುವ ಪ್ರಾರ್ಥನೆ ಅಲ್ಲ. ಕಣ್ಣು ತೆರೆ ಅಂದ್ರೆ ಏನು? ಕೃತೋಸ್ಮರ, ಕೃತಂಗ ಸ್ಮರ,
ಭಗವಂತನೇ ನನ್ನ ನೆನಪಿರ್ಲಿ ಮರಿಬೇಡ, ಅವನು ಮರೆಯೋ ಬರುತ್ತೆ. ಆಗ ನನ್ನ ಅರ್ಥ ಏನು, ನನ್ನನ್ನು ನೆನಪಿರ್ಲಿ ಅಂದ್ರೆ ಈ ಭಕ್ತನ ಮೇಲೆ ನಿನ್ನ ಅನುಗ್ರಹ ಇರಲಿಂದಷ್ಟೇ, ನೆನಪಿರ್ಲಿ ಅಂದ್ರೆ ನೆನಪು ಮರೆತು ಹೋಗಿದ್ದಾರೆ ನೆನಪಿರೋದು. ಇದೆಲ್ಲ ನಮ್ಮ ಲೌಕಿಕ ಭಾಷೆಯಿಂದಲೇ ನಾವು ದೇವರ ಹತ್ರ ಮಾತಾಡಬೇಕು. ದೇವರ ಹತ್ರ ಮಾತಾಡಲಿಕ್ಕೆ ಮತ್ತೊಂದು ದೇವ ಭಾಷೆ ಇಲ್ಲ. ಲೌಕಿಕ ಭಾಷೆಯೇ ಏವ ಲೌಕಿಕ ದೇವ ವೈದಿಕ, ನಮ್ಮ ಭಾಷೆಯಲ್ಲೇ ನಾವು ದೇವರ ಹತ್ರ ಮಾತಾಡಬೇಕು. ಆಗ ನಮ್ಮ ಭಾಷೆಗೆ ದೇವರ ಹತ್ರ ಮಾತಾಡುವಾಗ ದೇವರಿಗೆ ಅನ್ವಯವಾದ ಅರ್ಥ ಮಾಡಿಕೊಂಡು ಮಾತಾಡ್ತೇವೆ, ಶಬ್ದ ಇದೆ. ಅದರಿಂದ ನನ್ನನ್ನು ಇಲ್ಲಿ ಸೇರಿರತಕ್ಕಂತಹ ಸಮಸ್ತ ಸೇನಾನಿಗಳಲ್ಲಿ ಶ್ರೇಷ್ಠನನ್ನಾಗಿ ಮಾಡುವುದ್ರೆ ಮಾಡಿದ ನಿನಗೆ ಕೃತಜ್ಞತೆಗಳು ಅಂತ ಅರ್ಥ. ನೀನು ಮಾಡಿದ್ದೀಯ, ಮಾಡುವಂತ ಮಾಡುವಂತ ಇನ್ನು ಮಾಡುವಂತ ಪ್ರಶ್ನೆ ಇಲ್ಲ, ಮಾಡುವಂತ ಭೀಮಸೇನ ಪ್ರಾರ್ಥಿಸುವಂತ ಅಗತ್ಯವೂ ಇಲ್ಲ. ಋಷಭಮ್ಮ ಸಮಾನ ಮಾ, ನನ್ನನ್ನ ಸಮಸ್ತ ಯೋಧಗಳಲ್ಲಿ ಇಲ್ಲಿ ಸೇರಿರತಕ್ಕ 18 ಅಕ್ಷೋಹಿಣಿಯಲ್ಲಿ ಭೀಮಸೇನ ಸಮಾಸ್ತಿ ಅಂತ ಮಾಡಿಬಿಟ್ಟೀಯ, ನಿನಗೆ ಕೃತಜ್ಞತೆ. ಆಮೇಲೆ ಸಪತ್ನಾಂ ವಿಷಾತಹಿಂ, ನನ್ನ ಸಪತ್ನರು, ನನ್ನ ಸಪತ್ನರು ಅಂತಂದ್ರೆ ಬಂಧುಗಳಾಗಿ ಹಗೆತನ ಸಾಧಿಸಲಿಕ್ಕೆ ಹೊರಟವರು, ಬಂಧುಗಳಾಗಿ ಅಸೂಯೆಯಿಂದ ಎದುರು ನಿಂತವರು, ದ್ವೇಷ ಮಾಡಿದವರು ಅಂತ ಸಪತ್ನರ ವಿಷಾಸಹಿಂಕೃಧಿ ಮಾಂ, ಅವರ ವಿಷಾಸಹಿ ವಿ ಸಸಹಿ, ವಿಶೇಷತಃ ಅವರ ಎದುರು ತಲೆಬಗ್ಗದೆ ಅವರನ್ನು ಮಣಿಸುವ ಶಕ್ತಿ ಉಳ್ಳವನನ್ನಾಗಿ ಮಾಡಿದೆ. ನಮ್ಮ ಬಂಧುಗಳು ಅನ್ಯಾಯವಾಗಿ ಎದುರು ನಿಂತಾಗ ಬಂಧುಗಳ ಮುಂದೆ ನಾನು ತಲೆಬಗ್ಗಿಸದೆ ಅವರನ್ನು ಮಣಿಸುವಂತಹ ಶಕ್ತಿ ಕೊಟ್ಟೆ. ನನ್ನನ್ನು ಈ 18 ಅಕ್ಷೋಹಿಣಿಯಲ್ಲಿ ಸೇರಿರ್ತಕ್ಕ ಸಮಸ್ತ ವೀರರಲ್ಲಿ ವೀರಾಗ್ರಣಿಯನ್ನಾಗಿ ಮಾಡಿದೆ. ಹಂತಾರಂ ಶತ್ರುಣಾಂ ಕೃಧಿ, ಇಲ್ಲಿ ಇರತಕ್ಕಂತಹ ಶತ್ರುಗಳು ನೋಡಿ, ಶತ್ರುಗಳು ಅಂದ್ರೆ ಬಂಧುಗಳೇ ಆಗ್ಬೇಕಾಗಿಲ್ಲ, ಬಂಧುಗಳ ಜೊತೆಗೆ ಇವನು ಹೋರಾಟಕ್ಕೆ ಬಂದವರೆಲ್ಲ ಶತ್ರುಗಳು. ಎದುರು ನಿಂತು ನಮ್ಮ ವಿರುದ್ಧ ಹೋರಾಡಲಿಕ್ಕೆ ಬಂದ ಎಲ್ಲ ಶತ್ರುಗಳ ಸಂಹಾರ ಮಾಡತಕ್ಕಂಥವನನ್ನಾಗಿ ಮಾಡಿದೆ. ಈಗ ನೀವು ಅರ್ಥ ಆಯ್ತು ನೋಡಿ, ಮಾಡುವಂತ ಪ್ರಾರ್ಥನೆ ಆದ್ರೆ 18 ದಿವಸ ಮಾಡ್ಲಿಕ್ಕೆ ಯಾರಿದ್ದಾರೆ? ಎಲ್ಲ ದುರ್ಯೋಧನ ಒಬ್ಬರೇ ಉಳಿದತ್ತು. ಎಲ್ಲರೂ ಮುಗಿದ ಮೇಲೆ ಇವನು ಹೇಳ್ತಾನೆ 11 ಅಕ್ಷೋಹಿಣಿ ಶತ್ರುಗಳನ್ನು ಸಂಹಾರ ಮಾಡುವನನ್ನಾಗಿ ಮಾಡು, ಮಾಡು ಅಂದ್ರೆ ಮಾಡಿದ ನಿನಗೆ ಕೃತಜ್ಞತೆಗಳು ಅಂತ. ಹಂತಾರಂ ಶತ್ರುಡಾಂ ಕೃತಿ, ನಮ್ಮ ವಿರೋಧಿಗಳನ್ನ ನಮ್ಮ ಹೆಗೆಯಾಳುಗಳನ್ನ ಸಂಹರಿಸುವಂತೆ ಮಾಡಿದೆ, ಸಂಹರಿಸುವ ಶಕ್ತಿಯನ್ನು ಕೊಟ್ಟೆ. ನಮ್ಮ ಬಂಧುಗಳಾಗಿ ಎದುರು ನಿಂತ ದ್ರೋಹಿಗಳನ್ನ ಎದುರಿಸುವಂತಹ ಶಕ್ತಿಯನ್ನು ಕೊಟ್ಟೆ. ವೀರರನ್ನೇ ಶ್ರೇಷ್ಠನನ್ನಾಗಿ ಮಾಡಿದೆ ನನ್ನನ್ನು. ನಿನಗೆ ಎಷ್ಟು ಕೃತಜ್ಞರಾಗಿರಲಿಲ್ಲ ಅಷ್ಟೇ ಅಲ್ಲ, ವಿರಾಜ ಗೋಪತಿನ್ ಗವಾಂ, ಇದೆಲ್ಲ ಹೋಗಲಿ ಯುದ್ಧ ಶತ್ರುಗಳಿರಲು ಅಷ್ಟೇ ಅಲ್ಲ, ಮತ್ತೆ ಗವಾಂ ಗೋಪತಿ ವಿರಾಜಂ, ವಿರಾಜಂ ಅಂದ್ರೆ ವಿಶೇಷೇಣ ರಾಜಂತನು. ಯಾಕೋ ವ್ಯಾಖ್ಯಾನಕಾರರು ಇಲ್ಲಿ ವಿಷಭ ಅಂತಿದೆ, ವಿರಾಜ ಅಂತಿದೆ, ಇದು ಅಪ್ಪ ಮತ್ತು ಮಗ ಅಂತ ವ್ಯಾಖ್ಯಾನ ಮಾಡುದು ದುರಭ್ಯಾಸ. ಯಾವ್ದು ವ್ಯಾಖ್ಯಾನಕಾರ ಇಲ್ಲಿ ಯಾಕೋ ಮಾಡ್ಲಿಲ್ಲ, ನನ್ನನ್ನು ನನ್ನ ಅಪ್ಪನನ್ನು ಅಂತ ಅರ್ಥ ಮಾಡ್ಬೇಕಿತ್ತು. ನಿಜವಾಗಿ ಸಾಯಣದ ಚಟ ವೃಷಭ ಅಂದ್ಕೊಂಡು ನಾನು ವಿರಾಡ್ ವೈರಾಜ ಅಂತ, ವಿರಾಡ್ ನನ್ನಪ್ಪ, ನನ್ನನ್ನು ನನ್ನಪ್ಪನನ್ನು ಉದ್ಧಾರ ಮಾಡುವಂತ ಅರ್ಥ ಅಂತ ಬರಬಿಡು. ಯಾಕೆ ಅವರಿಗೆ ಹೊಳಿಲಿಲ್ವ ಇಲ್ಲಿ ಅರ್ಥ ಅವ್ರು ಗೊತ್ತಿಲ್ಲಪ್ಪ, ಅಯ್ಯೋ ಒಳ್ಳೆ ಬುದ್ಧಿ ಬಂದಿದೆ. ಅದೇ ಇಲ್ಲಿ ವಿರಾಜಂ ಅಂತಂದ್ರೆ ಅಪ್ಪನನ್ನು ಅಂತ ಅರ್ಥ ಅಲ್ಲ, ವಿಶೇಷೇಣ ರಾಜಂತ, ಸಮಾಜದಲ್ಲಿ ಬೆಳಗುವ ಶಕ್ತಿಯಾಗಿ ನಿಂತೆ ನಾನು, ಬ್ರಹ್ಮಾಂಡ ಮಾನಿನಿಯಾಗಿ ಅಭಿಮಾನಿಯಾಗಿ ನನ್ನನ್ನು ಮಾಡಿದೆ. ನಾನು ಜ್ಞಾನದಿಂದ ವಿರಾಟ ಪ್ರಕಾಶಮಾನನನ್ನಾಗಿ ಮಾಡಿದೆ, ದೇಹ ಬಲದಿಂದ ಆತ್ಮಬಲದಿಂದ ನನ್ನನ್ನ 10 ಗುಣಗಳಿಂದ, ಭಕ್ತಿ ಜ್ಞಾನಂ ವೈರಾಗ್ಯಂ ಪ್ರಜ್ಞಾಮೇಧ ಸತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ, ಈ ದಶ ಗುಣಗಳಿಂದ ವಿರಾಟ್ ಯಾರು ಸಾಟಿ ಇಲ್ಲದೆ ಪ್ರಕಾಶಮಾನನಾದಂತಹ ವ್ಯಕ್ತಿ ಅಂತ ನನ್ನನ್ನು ಅಷ್ಟು ಎತ್ತರ ಕೇಳಿಸಿದೆ. ಮತ್ತು ಗವಾಂ ಗೋಪತಿಂ ಕೃಧಿ, ಗೌಹು ಅಂದ್ರೆ ಜ್ಞಾನ ಅಥವಾ ವೇದಗಳು, ಜ್ಞಾನಕ್ಕೆ ಸಾಧನವಾಗಿರತಕ್ಕಂತಹ ವೇದಗಳು. ಗೌಹು ವಾಕು ವಾಣಿ ಸರಸ್ವತಿ ಅಂತ ಕೆಟ್ಟ ಕೋಶಕಾರನಾದ ಅಮರನು ಹೇಳ್ತಾರೆ. ಗವಾಂ ಗೋಪತಿ ಅಂದ್ರೆ ಗೋವುಗಳ ವೇದ ವಚನಗಳ ಗೋಪತಿ, ಗೋಪಾಯತಿ ಇದು ಗೋಪತಿ, ಗೋಪ್ತ ಅಂತ ಗೋಪತಿ ಅಂದ್ರೆ ಗೋಪ್ತ, ರಕ್ಷಕ, ಗೋವುಗಳ ರಕ್ಷಕ ಅಂದ್ರೆ ಜ್ಞಾನ ಪರಂಪರೆಯ ರಕ್ಷಕ. ಬರೇ ಬಲ ಅಲ್ಲ, ಬಲ ಯಾಕೆ, ಬಲ ಯಾಕೆ ಅಂದ್ರೆ ಜ್ಞಾನದ ರಕ್ಷಣೆಗೋಸ್ಕರ, ಸುಮ್ಮನೆ ಬಲದಿಂದ ಇನ್ನೊಬ್ಬರು ಚಚ್ಚುವುದಕ್ಕೋಸ್ಕರ ಅಲ್ಲ, ಜ್ಞಾನಕ್ಕೆ ವಿರೋಧಿಗಳಾದ ಶಕ್ತಿಗಳನ್ನು ಸಂಹಾರ ಮಾಡಿ ಜ್ಞಾನದ ಅಭಿವೃದ್ಧಿಗೋಸ್ಕರ ನನಗೆ ಈ ಶಕ್ತಿ ಕೊಟ್ಟೆ. ಆ ಮೂಲಕ ಗವಾಂ ಗೋಪತಿ ಜ್ಞಾನ ಪರಂಪರೆಯ ರಕ್ಷಕನನ್ನಾಗಿ ಮಾಡಿದೆ. ದುಷ್ಟ ಸಂಹಾರ ಯಾಕೆ ಅಂದ್ರೆ ಅಜ್ಞಾನದ ಸಂಹಾರ, ಜ್ಞಾನ ವಿರೋಧಿಗಳಾಗಿರ್ತಕ್ಕಂಥವ್ರ ಸಂಹಾರ. ಅದಕ್ಕೆ ಅವರನ್ನು ವೃತ್ರರು ಅಂತ, ಅಂದ್ರೆ ಜ್ಞಾನಕ್ಕೆ ಆವರಣವಾಗಿ ನಿಲ್ಲುವವರು, ಜ್ಞಾನಕ್ಕೆ ತಡೆಯೊಡ್ಡುವವರು ವೃತ್ರರು. ವೃತ್ರ ಅಂದ್ರೆ ಆವರಣ, ತಡೆ, ಆವರಕ,
ತಡೆಯಾಗಿದ್ದಿಲ್ಲವೋ ವೃತ್ರರು. ಅವರನ್ನ ಕೊಂದರೆ ಜ್ಞಾನದ ತಡೆ ಹೋಯಿತು, ಆಗ ಜ್ಞಾನ ಹರಿದು ಬಂತು. ಗವಾಂ ಗೋಪತಿ, ಗವಾಂ ಗೋಪ್ತಾರ, ಜ್ಞಾನಗಳ ರಕ್ಷಕ. ಅಥವಾ ಗೋಪತಿ ಅಂತಲೇ ಮಾಡಬೇಕಾಗಿದ್ದರೆ ಗವಾಂ ಅಂದ್ರೆ ಜ್ಞಾನಗಳಲ್ಲಿ, ಜ್ಞಾನ ಪ್ರತಿಪಾದಕವಾದ ವಿದ್ಯೆಗಳಲ್ಲಿ ಗೌ, ಗವಾಂ ಗೌ, ಗೋವುಗಳಲ್ಲಿ ಗೌ, ಚೇತನಶ್ಚೇತನ ಅನ್ನುವಂತ ಹಾಗೆ ಗೋವುಗಳಲ್ಲಿ ಜ್ಞಾನ ಪ್ರತಿಪಾದಕವಾದ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥದ್ದು ವೇದ. ಅದಕ್ಕೂ ಪತಿ ವೇದಮಾನಿನಿಯಾಗಿರ್ತಕ್ಕಂಥ ಹರದಿಪತಿ ಅಲ್ವೇ ಇವನು. ಅದರಿಂದ ಗೋವುಗಳ ಗೋಪ್ತಾರ, ಜ್ಞಾನ ರಕ್ಷಕ, ಜ್ಞಾನ ಮಾರ್ಗಗಳಲ್ಲೇ ಹಿರಿದಾದಂತಹ ವೇದ ಪರಂಪರೆ, ವೇದಗಳ ಪತಿ, ವೇದಮಾನಿನಿಯ ಪತಿಯನ್ನಾಗಿ ಮಾಡಿದೆ. ಹೀಗಾಗಿ ತತ್ವಜ್ಞಾನದಲ್ಲಿ ಭೀಮನಿಗೆ ಸಮನಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಣಿತವಾಗಿದೆ. ಇದೇ ಕ್ರಿಯೆಯನ್ನ ಬಹಳ ಆಶ್ಚರ್ಯ ಏನು ಅಂತಂದ್ರೆ, ಆಚಾರ್ಯರು ಈ ಎರಡು ಕ್ರಿಯೆಯನ್ನು ಮಾಡಿದ್ದಾರೆ ನೋಡಿ. ನಾನು ಹೇಳಿದೆ ಜ್ಞಾನ ಮತ್ತು ಬಲ. ಬಲ ಯಾಕೆ ಅಂತಂದ್ರೆ ಜ್ಞಾನದ ರಕ್ಷಣೆಗೋಸ್ಕರವೇ ಹೊರತು ದೇಹ ಬಲ ಪ್ರದರ್ಶನಕ್ಕೋಸ್ಕರ ಅಲ್ಲ ಅಂತ. ಆಚಾರ್ಯರು ತಮ್ಮ ಎಲ್ಲ ಶಿಷ್ಯರಿಗೆ, ಸನ್ಯಾಸಿ ಶಿಷ್ಯರಿಗೆ ಕೂಡ ಬುದ್ಧಿಬಲದ ಜೊತೆಗೆ ದೇಹ ಬಲವನ್ನು ಬಳಸಿಕೊಳ್ಳಿ ಅಂತ ಸಂದೇಶ ಕೊಟ್ಟವರು. ಮತ್ತು ಅಷ್ಟೇ ಅಲ್ಲ, ತಮ್ಮ ಎಲ್ಲ ಶಿಷ್ಯರಿಗೆ ರಸನಿಗೂ ಕರಾಟೆ ಕಲಿಸಿಕೊಟ್ಟವರು. ಬಹಳ ಆಶ್ಚರ್ಯ. ಬೇರೆ ಯಾವ ಮತಾಚಾರ್ಯರು, ಯಾವ ಪಂಡಿತರು, ಯಾವ ಸ್ವಾಮಿಗಳು ಹೀಗೆ ಮಾಡಿಲ್ಲ. ಅವರಿಗೆ ಶಾಸ್ತ್ರದ ರಹಸ್ಯವನ್ನು ಹೇಳುವುದರ ಜೊತೆಗೆ ರಸನಿಗೂ ಕಲಿಸಿಕೊಟ್ಟಿದ್ರು ಆಚಾರ್ಯರು. ಮತ್ತು ಅವರತ್ರ ರಸನಿಗೂ ಮಾಡಿದ್ರು ಎಷ್ಟೋ ಸಂದರ್ಭದಲ್ಲಿ. ನೋಡುವ ನಿಮ್ಗೆ ಎಷ್ಟು ಶಕ್ತಿ ಉಂಟು ನೋಡ, ನಮ್ಮ ಬೆರಳು ಬೆಳೆದಿದ್ದ ತೆಗಿರಿ, ಹೀಗೆ ವಿರೋಧ ಮಾಡಿದ್ರು. ದೇಹ ಬಲ, ಬಲಿಷ್ಠವಾದ ದೇಹದಲ್ಲಿ ಬಲಿಷ್ಠವಾದ ಜ್ಞಾನ ಇರ್ತದೆ, ದುರ್ಬಲವಾದ ದೇಹದಲ್ಲಿ ಬಲಿಷ್ಠವಾದ ಜ್ಞಾನ ಇರುವುದಕ್ಕಾಗುವುದಿಲ್ಲ. ಮತ್ತು ದುರ್ಬಲರಾದ ತನ್ನನ್ನು ರಕ್ಷಿಸಿಕೊಳ್ಳುವುದಿಲ್ಲ, ದೇಶವನ್ನು ರಕ್ಷಿಸಿಕೊಳ್ಳುವುದಿಲ್ಲ. ಅದರಿಂದ ಮೊದಲು ದೇಹ ಬಲ, ಅದರಿಂದ ದೇಶದ ಜನಾಂಗದ ರಕ್ಷಣೆ, ಅದರಿಂದ ಜ್ಞಾನ ಬಲ. ಹೀಗೆ ಏನು ಈ ಮಂತ್ರದ ಭೀಮಸೇನನ ಸಂದೇಶ ಇದೆ, ಅದನ್ನ ತನ್ನ ಜೀವಮಾನದುದ್ದಕ್ಕೆ ಅವತಾರದಲ್ಲಿ ಆಚಾರ್ಯರು ಮಾಡಿ ತೋರಿಸಿ. ಆ ಸಾಮ್ಯ ವಿಸ್ಮಯ ಬೆಳೆಸುವಷ್ಟು ಸಿಮಿಲಾರಿಟಿ ಇದೆ ಆ ರೂಪಗಳಲ್ಲಿ. ದೇಹ ಬಲಕ್ಕೆ ಅದೇ ರೀತಿ ಅನ್ಯಾದೃಶವಾದಂತಹ ದೇಹ ಬಲ. ಇಲ್ಲೇ ಸಮೀಪದಲ್ಲಿ ಕಳಸ ಅಂತ ಊರಿದೆ, ಎಲ್ಲರಿಗೂ ಗೊತ್ತಿದೆ. ಕಳಸದ ಹತ್ತಿರ ತುಂಗಭದ್ರಾ ನದಿ ಇದೆ. ಆ ತುಂಗಭದ್ರಾ ನದಿಯಲ್ಲಿ ಒಂದು ದೊಡ್ಡ ಬಂಡೆ ಇದೆ, ಅದು ಎಷ್ಟೋ ಟನ್ ಇರಬಹುದು, ಭಾರಿ ಬಂಡೆ, ಸಾಮಾನ್ಯ 10-15 ಅಡಿ ಎತ್ತರ, ಒಂದೇ ಸಿಂಗಲ್ ಸ್ಟೋನ್, 10-15 ಎತ್ತರದ ಒಂದು ದೊಡ್ಡ ಬಂಡೆ. ಅದರ ಸುಮಾರು ಚೌಕಾಕಾರವಾಗಿಲ್ಲ, ಅಸ್ತವ್ಯಸ್ತವಾಗಿದೆ. ಸುಮಾರು ಅದರ 7-8 ಅಡಿ ಉದ್ದ ಆಗಲ, 10-15 ಎತ್ತರದ ಒಂದು ಸಿಂಗಲ್ ಸ್ಟೋನ್, ಕೆಲವು ಟನ್ ಭಾರ ಇರಬಹುದು. ಅದರಲ್ಲಿ ಕೆತ್ತಿದ್ದಾರೆ ಶಿಲಾಶಾಸನ. ನಾನು ಅದನ್ನು ನೋಡಬೇಕು ಅಂತ ಹೋಗಿ ಅದನ್ನು ನೋಡಿ ಬಂದಿದ್ದೆ. ಅಲ್ಲಿ ಏನಿದೆ ಅಂದ್ರೆ ಅದರಲ್ಲಿ ಒಂದು ಯತಿಯ ಚಿತ್ರ ಬಿಡಿಸಿದ್ದಾರೆ, ಒಂದು ಸನ್ಯಾಸಿ ಕೌಪಿಯನ್ನು ಖಾಲಿ ದಂಡ ಹಿಡ್ಕೊಂಡು ಒಬ್ಬ ಯತಿ, ಅದೊಂದು ರೇಖಾಚಿತ್ರ. ಹಿಂದಿನ ಕಾಲದಲ್ಲಿ ರಿಯಲಿಸ್ಟಿಕ್ ಇರಲಿಲ್ಲ, ಮಧ್ವಾಚಾರ್ಯ ರಿಯಲ್ ಪೇಂಟಿಂಗ್ ಅಂತ ಮಾಡುವ ಕ್ರಮ ಇಲ್ಲ, ಅದು ಹಿಂದೆ ಅದು ನಿಷಿದ್ಧ, ಆ ಮಾಡ್ತಿರ್ಲಿಲ್ಲ. ರಿಯಲಿಸ್ಟಿಕ್ ಆಗಿ ಪೇಂಟಿಂಗ್ ಮಾಡ್ತಿರ್ಲಿಲ್ಲ. ರಿಯಲಿಸ್ಟಿಕ್ ಪೇಂಟಿಂಗ್ ಬಂದದ್ದೇ ಪಾಶ್ಚಾತ್ಯರಿಂದ. ಅದನ್ನು ನೋಡಿ ಎರಡರನ್ನ ಒಂದು ಕೆಟ್ಟ ಚಿತ್ರ ಮಾಡಿದ್ದಾರಲ್ಲ ನಮ್ಮಲ್ಲಿ, ಅದು ರಿಯಲಿಸ್ಟಿಕ್ ಪೇಂಟಿಂಗ್ ಪಶ್ಚಿಮದ ಪ್ರಭಾವದಿಂದ ಬಂದ ಅಸಹ್ಯವಾದ ಚಿತ್ರ ಪರಂಪರೆ. ಚಿತ್ರಕಲೆಯ ಬಗ್ಗೆ ಪರಿಜ್ಞಾನ ಇಲ್ಲದವರು ಮಾಡಿರ್ತಕ್ಕಂಥ. ನಮ್ಮಲ್ಲಿ ರಿಯಲಿಸ್ಟಿಕ್ ಪೇಂಟಿಂಗ್ ಮಹಾಪುರುಷರದ್ದು ಮಾಡುವುದಿಲ್ಲ. ಅದನ್ನ ಹಾಗೆ ಒಂದು ರೇಖಾಚಿತ್ರ ಇದೆ, ದಂಡ ಹಿಡಿಕೊಂಡು ನಿಂತಿರ್ತಕ್ಕ ಕೌಪೀನಧಾರಿಯಾದ ಒಬ್ಬ ಸನ್ಯಾಸಿ. ಅದರ ಪಕ್ಕದಲ್ಲಿ ಒಂದು ವಾಕ್ಯ ಇದೆ ಸಂಸ್ಕೃತದಲ್ಲಿ, ಮಧ್ವಾಚಾರ್ಯೈಹಿ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ. ಅಲ್ಲಿರುವ ವಾಕ್ಯ, ಮಧ್ವಾಚಾರ್ಯರು ಒಂದು ಕೈಯಲ್ಲಿ ಎತ್ತಿ ತಂದಿಟ್ಟ ಕಲ್ಲು. ಯಾರು ತಂದಿಟ್ಟು ಅಲ್ಲಿ ಏನು ಆ ಸಮಸ್ಯೆ ಹಿಂದೆ ಮಧ್ವೆಯಲ್ಲಿ ಕಥೆ ಬರ್ತದೆ. ಅಲ್ಲಿ ಇದನ್ನ ಯಾರು ಈ ಕಲ್ಲನ್ನು ಆಚೆ ಕೊಂಡು ಹೋಗಬೇಕು ಅಂತ ರಾಜಾಜ್ಞೆ ಆಗಿದೆ, ಯಾರು ಕೊಂಡು ಹೋಗೋದು, ಭೀಮಸೇನೇ ಬರಬೇಕು, ನಮ್ಮಿಂದ ಸಾಧ್ಯ ಇಲ್ಲಪ್ಪ ಅಂತ ನೂರಾರು ಜನ ಬಡಿಗೆ ಹಾಕಿ ಪ್ರಯತ್ನ ಮಾಡಿ ಕೈಬಿಟ್ಟಾಗ ಆಚಾರ್ಯರು ಯಾತ್ರೆ ಹೋಗೋರು ಆ ದಾರಿಯಲ್ಲಿ ಬಂದ್ರು. ಏನಪ್ಪ ಏನಿಲ್ಲ, ಇದು ಕಲ್ಲು ಆಚೆ ಇಡಬೇಕಂತೆ, ಏನು ಇನ್ನು ದ್ವಾಪರದ ಭೀಮನೆ ಬರಬೇಕು, ನಮ್ಮಿಂದ ಆಗುವಂತದ್ದಲ್ಲ ಅಂತ ಆಡಿಕೊಂಡ್ರಂತೆ. ಎಲ್ಲಿಡಬೇಕು ಅಂತ ಹೇಳಿದ್ರೆ ಆಚಾರ್ಯ ಅಲ್ಲಿ ಒಂದು ಕೈಯಿಂದ ಎತ್ತಿ ಅಲ್ಲಿ ಇಟ್ರು. ಅಂದ್ರೆ ಈ ಬಲದ ಆವಿಷ್ಕಾರ ಭೀಮಸೇನಲ್ಲಿ ಹೇಗೆ, ಆಂಜನೇಯನಂತೂ ಅಸಹಕರಣ ಆಯ್ತಾರೆ. ಭೀಮಸೇನಿಗೆ ಅವನ ಬಾಲ ಎತ್ತಲಿಕ್ಕಾಗಲಿಲ್ಲ ಅನ್ನುವಂಥ ನಾಟಕ ಮಾಡ್ತಾರೆ. ಅದೇ ಬಲದ ಒಂದು ಅಭಿವ್ಯಕ್ತಿ, ಜ್ಞಾನ ಬಲದ ಜೊತೆಗೆ ದೇಹ ಬಲ, ಆತ್ಮಬಲದ ಜೊತೆಗೆ ದೇಹ ಬಲದ ಅಭಿವ್ಯಕ್ತಿ ಮಧುರ ಮೊದಲು ಆಚಾರ ತೋರಿಸಿ.
ಅಂದ ಆ ಒಂದು ಸಾಮರಸ್ಯ, ಆ ರೂಪಗಳಲ್ಲಿ ಇರತಕ್ಕಂತಹ ಏಕರೂಪತೆ, ಏಕಾಭಿಪ್ರಾಯ ಬಹಳ ಸುಂದರವಾದ. ಆದ್ರಿಂದ ಇಲ್ಲಿ ಭೀಮಸೇನ ಎರಡು ಬಲಗಳನ್ನ, ಗೋಪತಿಂ ಗವಾಂ ಕೃತಿ, ಜ್ಞಾನಗಳಿಗೂ ನಾನು ಒಡೆಯನಾಗಬೇಕು, ಜ್ಞಾನ ಬಲವೂ ನನ್ನಲ್ಲಿ ಪೂರ್ಣ ತುಂಬಿರಬೇಕು, ಆಮೇಲೆ ಅದರ ಜೊತೆಗೆ ದೇಹ ತುಂಬಿರಬೇಕು. ತುಂಬಿಸುವ ಪ್ರಾರ್ಥನೆ ಅಲ್ಲ, ತುಂಬಿದೆ ನಿನ್ನ ಅನುಗ್ರಹ.